ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮಗಳಲ್ಲಿ ರೈತ ಸಂಘ ಉದ್ಘಾಟನೆ. ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ವಿಕಲಚೇತನರಿಗೆ ಕುರಿಗಳ ವಿತರಣೆ. ತೀನರಸೀಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾರಿ ಐ ಡ್ರಾಮಾ. ಜಿಲ್ಲಾ ಕೇಬಲ್ ಆಪರೇಟರ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಬೆಂಬಲಿಗರಿಂದ ಆಕ್ರೋಶ. ಬಲು ವಿಜೃಂಭಣೆಯಿಂದ ಜರುಗಿದ ದತ್ತ ಜಯಂತಿ. ಹತ್ತನೇ ತರಗತಿ ವಿದ್ಯಾರ್ಥಿನಿಯ ಎರಡು ಕೈಗಳಿಗೆ ಅಪರಿಚಿತ ಯುವಕನೊಬ್ಬ ಚಾಕುವಿನಿಂದ ಇರಿದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಗ್ರಾಮಗಳಲ್ಲಿ ರೈತ ಸಂಘ ಉದ್ಘಾಟನೆ. ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನಂಜನಗೂಡು ಘಟಕದ ಅಧ್ಯಕ್ಷರಾದ ವಿದ್ಯಾಸಾಗರ್ ಹಾಗೂ ಜಿಲ್ಲಾ ಹಸಿರು ಸೇನೆಯ ಅಧ್ಯಕ್ಷರಾದ ಬಂಗಾರಸ್ವಾಮಿ, ರಾಜ್ಯ ಘಟಕದ ಮುಖಂಡರುಗಳಾದ ಪಚ್ಚೆ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಂಧಕಾರವನ್ನು ಅರಿಸಿ ಬಾಳನ್ನ ಬೆಳಗಿಸುವಂತಹ ಜ್ಯೋತಿ ಆದಂತಹ ಹಸಿರು ಸೇನೆಯ ಜ್ಯೋತಿ ವಿದ್ಯಾಸಾಗರ್ ಇಟ್ಕೊಳ್ಳಿ. ಈ ಮಣ್ಣನ್ನ ನಂಬಿಕೊಂಡು ಬಾಳನ್ನ ಮಾಡಿದಂತಹ ಜ್ಯೋತಿ, ಅಂತ ಜ್ಯೋತಿ ಎಂದಿಗೂ ಕೆಡಬಾರದು. ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ವಿಕಲಚೇತನರಿಗೆ ಕುರಿಗಳ ವಿತರಣೆ. ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿಗೆ ಸರ್ಕಾರದಿಂದ 1 ಕೋಟಿ ಅನುದಾನ ಬಂದಿದ್ದು, ಅದರಲ್ಲಿ 5% ಅನುದಾನ ವಿಕಲಚೇತನರಿಗೆ ನೀಡಬೇಕಾಗಿದ್ದು, ಆದರೆ ಹಣದ ರೂಪದಲ್ಲಿ ನೀಡುವ ಬದಲು ಕುರಿಗಳನ್ನು ನೀಡುವ ಮೂಲಕ ಸ್ವಾವಲಂಬಿಗಳಾಗಿ ಬದುಕಲು ಬಳಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನೀಡಲಾಗಿದೆ. 42 ಫಲಾನುಭವಿಗಳಿಗೆ ತಲಾ 2 ಕುರಿಗಳಂತೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಮೂರ್ತಿ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಸುಮಿತ್ರಾ ಮಹೇಶ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಮಧುಶಂಕರ್, ಕಲಾವತಿ ಮಹೇಶ್, ಸುಗುಣ ಶಿವಮೂರ್ತಿ, ರೂಪಾಸ್ವಾಮಿ, ತಾಲೂಕು ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತೆ ಮಂಜುಳಾ ಮತ್ತಿತರರು ಹಾಜರಿದ್ದರು. ಇದು ತಾಲೂಕ್ ಪಂಚಾಯಿತಿ ಎಂದ ಬಂದಿದ್ದ ಅನುದಾನ ಅಂತಂದ್ರೆ 1 ಕೋಟಿ ರೂಪಾಯಿ ಅನುದಾನ, ಅದರಲ್ಲಿ 5% ಅನ್ನ ಈ ಅಂಗವಿಕಲರಿಗೆ ಕೊಡಬೇಕು. ಆ 5% ಅಮೌಂಟ್ ಅಲ್ಲಿ ಅಂಗವಿಕಲರಿಗೆ ಅದನ್ನ ಮರಿಗಳನ್ನ ವಿತರಣೆ ಮಾಡ್ತಾ ಇದೀವಿ. ಎಲ್ಲ ತಾಲೂಕ್ ಪಂಚಾಯಿತಿ ಬೆನಿಫಿಷಿಯರ್ ಸೆಲೆಕ್ಟ್ ಮಾಡಿ ಒಬ್ಬೊಬ್ಬರಿಗೆ 7 ವಿತರಣೆ ಮಾಡ್ತಾ ಇದೀವಿ. ಅದು 5% ಅನುದಾನದಲ್ಲಿ. ಎಷ್ಟು ಫಲಾನ ಸರ್ ಈಗ ಕೊಟ್ಟರು? 41 42. ತೀನರಸೀಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾರಿ ಹೈ ಡ್ರಾಮಾ. ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿಯಲ್ಲಿ ನಡೆದಿರುವ ತಾಲೂಕು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಹ್ವಾನಿಸಿಲ್ಲವೆಂದು ಆರೋಪ ಮಾಡಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಕ್ಕೂರು ಗಣೇಶ್ ಮತ್ತು ತಾಲೂಕು ಪಂಚಾಯಿತಿ ರಾಮಲಿಂಗಯ್ಯನಿಂದ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ನಂಜೇಶ್ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್ ಅವರಿಂದ ಸ್ಪಷ್ಟನೆ ಕೋರಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭ ಮಧ್ಯ ಪ್ರವೇಶಿಸಿದ ಸಂಘಟನೆಯ ಕುಕ್ಕೂರು ರಾಜು ಜೊತೆ ವಾಗ್ವಾದಕ್ಕಿಳಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಮಲಿಂಗಯ್ಯ ಕೂಡಲೇ ಮಧ್ಯ ಪ್ರವೇಶಿಸಿ ವಾತಾವರಣ ತಿಳಿಗೊಳಿಸಿದ ಪೊಲೀಸರು. ಮೆಸೇಜ್ ಇಲ್ಲ ಸರ್, ಆಗಲ್ಲ. ಏನ್ ಆಟ ಆಡ್ತಾ ಇದ್ರಿ ಆಟ ನೀವು? ಏನ್ ನಿಮ್ ಉದ್ದೇಶ ಏನು ಅಂತ ಗೊತ್ತಾಗಿಲ್ಲ. ಅಧ್ಯಕ್ಷರು ಅವ್ರು ಅಂದ್ರು ಅವ್ರು ಮಾಹಿತಿ ಇಲ್ಲ ಅಂದ್ರೆ ನಿಮ್ ಉದ್ದೇಶ ಜಿಲ್ಲಾ ಕೇಬಲ್ ಆಪರೇಟರ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಿಲ್ಲಾ ಕೇಬಲ್ ಆಪರೇಟರ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಕೇಂದ್ರ ಸರ್ಕಾರದ ಟ್ರೈ ಹೊಸ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು.
ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ 29ರಂದು ಜಾರಿ ತರುತ್ತಿರುವ ಟ್ರೈ ನೀತಿಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಹೊಸ ನೀತಿ ಕೈಬಿಡದಿದ್ದರೆ 29ರಂದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಟ್ರೈ ಹೊಸ ನೀತಿಯಿಂದ ನಮಗೆ ನಷ್ಟ ಆಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಶಾಸಕ ಅಜಯ್ ಸಿಂಗ್ ಬೆಂಬಲಿಗರಿಂದ ಆಕ್ರೋಶ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ನಕ್ರಾಸ್ ಬಳಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಬೆಂಬಲಿಗರು ಶಾಸಕ ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಜೇವರ್ಗಿ ನಿವಾಸಿ ಹಾಗೂ ಶಾಸಕರ ಬೆಂಬಲಿಗ ಜಿಲಾನಿ ಎಂಬ ವ್ಯಕ್ತಿ ವಿಷ ಸೇವಿಸಲು ಯತ್ನಿಸಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಮೊದಲನೇ ಸಂಪುಟ ಸಭೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೈಕಮಾಂಡ್ ಭರವಸೆ ನೀಡಿತ್ತು. ಮುಂದೆ ನಾವು ಹೇಳಿದ ಎಲ್ಲ ಥರದ ಹೋರಾಟ ಗುಲ್ಬರ್ಗದಾಗ ಸ್ವರ್ಣಕ್ರಾಸನೆ ಮಾಡಿದೆವು, ಆ ಟೈಮ್ನ ಸಿಗಲಾರ್ದ ನೆಕ್ಸ್ಟ್ ಪೀಳಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ನಮ್ಮ ಶಾಸಕರಿಗೆ ಅನ್ಯಾಯ ಆಗ್ಯದ, ಈ ಅನ್ಯಾಯವನ್ನು ಸರಿಪಡಿಸಿದ್ರು, ಸಾಯಂಕಾಲವರೆಗೆ ಸರಿಪಡಿಸಿದ್ರೆ ನಾವೆಲ್ಲರೂ ಸಮಸ್ತ ಜವರಿ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವಕರು ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋತೀವಿ. ಇವತ್ತು ನಮ್ಮ ಸಚಿವ ಸ್ಥಾನ ಕೊಡಲಿ ಅಂದ್ರೆ ಸಾಯಂಕಾಲ 5 ಗಂಟೆ ಅಂತ ನೋಡಿ 5 ಗಂಟೆ ಏನಾದ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡು ನಾವು ತೇರಿವಿ. ಈ ಮೂಲಕ ಹೈಕಮಾಂಡ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಲು ವಿಜೃಂಭಣೆಯಿಂದ ಜರುಗಿದ ದತ್ತ ಜಯಂತಿ. ಇಂದು ದತ್ತ ಜಯಂತಿ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕ ರೂಪವೇ ದತ್ತಾತ್ರೇಯ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಪುರದಲ್ಲಿ ಅತಿ ಮಹರ್ಷಿ ಹಾಗೂ ಮಹಾಸತಿ ಅನಸೂಯ ದಂಪತಿಯ ಪುತ್ರನಾಗಿ ಜನಿಸಿದ ದತ್ತಾತ್ರೇಯನ ಜಯಂತಿಯನ್ನು ಇಂದು ಸುಕ್ಷೇತ್ರ ಗಾಣಗಪುರದಲ್ಲಿ ಆಚರಿಸಲಾಯಿತು. ದತ್ತ ಜಯಂತಿ ಅಂದರೆ ದತ್ತಾತ್ರೇಯ ಹುಟ್ಟಿದ ದಿನ. ಮಾರ್ಗಶಿರ ಶುಕ್ಲ ಪಕ್ಷದ ಹುಣ್ಣಿಮೆ ಅತ್ಯಂತ ವಿಶೇಷ. ಆದ್ದರಿಂದ ಇಂದು ಎಲ್ಲ ದತ್ತ ಮಂದಿರಗಳಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ. ಇನ್ನು ಕಲಬುರಗಿ ಜಿಲ್ಲೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಗಾಣಗಪುರಕ್ಕೆ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ ತಮಿಳುನಾಡಿನ ಜನರು ಸಹ ಬರುತ್ತಾರೆ. ಭೀಮಾ ಮತ್ತು ಅಮರ್ಜ ನದಿಯ ಸಂಗಮದಲ್ಲಿರುವ ದತ್ತನ ದರ್ಶನಕ್ಕೆ ಜನಸಾಗರವೇ ಹರಿದು ಬರುತ್ತೆ. ದತ್ತ ಜಯಂತಿಯ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನಡೆದವು. ಇಲ್ಲಿನ ನಿರ್ಗುಣ ಪಾದುಕೆಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಇನ್ನು ಗಾಣಗಪುರದಲ್ಲಿರುವ ಭಸ್ಮಗುಡ್ಡದ ಭಸ್ಮ ಹಚ್ಚಿದರೆ ದೇವ್ವಾಭೂತಗಳ ಪೀಡೆ ಇರುವುದಿಲ್ಲ ಎಂಬ ನಂಬಿಕೆ ಹಿಂದಿನಿಂದಲೂ ಇರುವುದು ಪ್ರತೀಕವಾಗಿದೆ. ಕಾಶಿ, ಗಯಾ, ಪ್ರಯಾಗ ಹೀಗೆ ಈ 3 ಪುಣ್ಯಕ್ಷೇತ್ರಗಳಿಗೆ ಹೋದರೆ ಪುಣ್ಯ ಬರುತ್ತದೆಯೋ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತೀಕವಾಗಿರುವ ದತ್ತಾತ್ರೇಯನ ಸನ್ನಿಧಿಗೆ ಬಂದರೆ ಪುಣ್ಯ ಬರುತ್ತೆ ಎಂಬ ನಂಬಿಕೆ ಇದೆ. ಒಟ್ಟಾರೆ ಇಂದು ಸುಕ್ಷೇತ್ರ ಗಾಣಗಪುರಕ್ಕೆ ಬಂದಿರುವ ಭಕ್ತರು ದತ್ತನ ದರ್ಶನ ಪಡೆದು ಸಂಗಮದಲ್ಲಿ ಮಿಂದೆದ್ದಿದ್ದು ವಿಶೇಷವಾಗಿತ್ತು. ಹತ್ತನೇ ತರಗತಿ ವಿದ್ಯಾರ್ಥಿನಿಯ 2 ಕೈಗಳಿಗೆ ಅಪರಿಚಿತ ಯುವಕನೊಬ್ಬ ಚಾಕುವಿನಿಂದ ಇರಿದ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ವಿದ್ಯಾರ್ಥಿನಿ ಶಾಲೆಗೆ ಹೋಗುವಾಗ ಮಂಕಿ ಕ್ಯಾಪ್ ಹಾಕಿಕೊಂಡು ಬಂದಿದ್ದ ಯುವಕ ಚಾಕುವಿನಿಂದ ಹಿರಿದು ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಚಾಕು ಇರಿತದಿಂದ ವಿದ್ಯಾರ್ಥಿನಿ 2 ಕೈಗಳಿಗೆ ಗಾಯವಾಗಿದೆ. ಇನ್ನು ಗಾಯಾಳು ವಿದ್ಯಾರ್ಥಿನಿಯನ್ನು ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕುಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎಂದು ತಿಳಿದು ಬಂದಿದೆ. ಬನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಆಸ್ಪತ್ರೆಗೆ ಬನಹಟ್ಟಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ನಡ್ಕೋತ್ ಬರ್ತಾರೆ ರೀ. ಬರೋ ಟೈಮ್ದಾಗ ಏನತ್ತಿ ಹುಡುಗರು 4-5 ಹುಡುಗರು ಚುಡಾಸ ಗಾಡಿ ತಂದು ಬೈಕ್ ಹಸಾಕ್ಬಿಡೋದು ಹಿಂಗೆ ಏನೋ ಮಾಡ್ಯಾರ್ರಿ. ಈಗಾಗಲೇ ಒಬ್ಬರ ಕೈಲಿ ಹೇಳಿಸಿ ತಾಕೀತು ಕೊಡಿಸಿದ್ದೀರಿ. ಮತ್ತು ಅವರು ಮತ್ತು ಇಟ್ಟಕ್ಕೂ ಅವರು ಗಪ್ಪಾಗಿಲ್ಲ. ಈ ಸೇಮ್ ಚಾಕು ಚಾಕು ಯಾರು ಹುಡುಗರ ಹೆಸರು ಅವು ನಾವು ನೋಡಿಲ್ರಿ. ಅವರು ಚಿದಾನಂದ ಕಂಬಳಿ ಅತ್ತೇಸಂದ್ರಿ. ಅವರು ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ. ನಂಬಿಕೆಯೇ ಜೀವಾಳ.